ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಶೋಕ್ ಮಾತಾಡ್ತಾ ಇರೋದು. ಬನ್ನಿ, ಇವತ್ತಿನ ವಿಶೇಷವಾದಂಥ ವಿಡಿಯೋ ಏನಂತಂದರೆ, ಜಾನ್ ಡೀರ್ ಟ್ರ್ಯಾಕ್ಟ್ರ್ ಏನಿದೆ ಆ ಟ್ರ್ಯಾಕ್ಟ್ರಲ್ಲಿ ಒಂದು ಸಿಂಗಲ್ ನೇಗಿಲನ್ನ ಹಾಕ್ಕೊಂಡು ಹೊಡಿತಾ ಇರೋವಂಥದ್ದು. ಏನಕ್ಕಿದೆ ನೋಡಿತಾ ಇದ್ದೀವಿ, ಏನಕ್ಕೆ ಜಾನ್ ಡೀರ್ ಟ್ರ್ಯಾಕ್ಟ್ರ್ ಬಳಸ್ತಾ ಇದ್ದೀವಿ ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಬನ್ನಿ, ಜಾನ್ ಡೀರ್ ಟ್ರ್ಯಾಕ್ಟ್ರು ಇದು ಫೋರ್ ವೀಲ್ ಡ್ರೈವು. ಸೊ ನಾಲ್ಕು ವೀಲನ್ನು ಕೂಡ ಫುಲ್ಲು ಚೆನ್ನಾಗಿ ತಿರುಗಿ ಪವರ್ ಇರುವಂಥ ಒಂದು ಟ್ರ್ಯಾಕ್ಟರ್. ಇದ್ರ ಬಗ್ಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಜಾನ್ ಡೀರ್ ಟ್ರ್ಯಾಕ್ಟ್ರು ಬೇಕಂತಂದರೆ ಯಾರು ಬೇಕಾದರೂ ಕೂಡ ತೊಗೋಬೋದು. ಮತ್ತು ಇದು ಸಿಂಗಲ್ ನೇಗಿಲು ನೀವು ನೋಡ್ತಾ ಇದ್ದೀರಿ ಇವಾಗ. ಈ ನೇಗಿಲು ವಿಶೇಷ ಏನಂತಂದರೆ, ಇದು ಟ್ರೆಂಚ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇವಾಗ ಯಾರ್ಯಾರು ಬಾಳೆ ಗಿಡ ನೆಡಬೇಕು, ಅಡಿಕೆ ಗಿಡ ನೆಡಬೇಕು, ರೇಷ್ಮೆ ಗಿಡಗಳನ್ನ ನೆಡಬೇಕು, ಅದಕ್ಕೆ ಗುಂಡಿಗಳನ್ನ ಜೆ ಸಿ ಪಿನಲ್ಲಿ ತಗ್ಗಿಸ್ತಾರೆ. ಅರ್ಧ ಗಂಟೆ ಜೆ ಸಿ ಪಿ ತೆಗೆಯೋ ಕೆಲಸನ ಇದು ಕೇವಲ 5 ನಿಮಿಷದಲ್ಲಿ ತೆಗಿತಾ ಇದೆ. ಈಗ ನೀವು ನೋಡ್ತಿದ್ದೀರ, 2 ಸಾರಿ 3 ಸಾರಿ ಇದನ್ನು ರಿವರ್ಸ್ ಹೊಡೆದ್ರೆ ಕಂಟಿನ್ಯೂಸ್ ಆಗಿ 1.5 ಅಡಿಯಿಂದ 2 ಅಡಿಯಷ್ಟು ಆಳ ತೆಗೆಯಷ್ಟು ಕೆಪಾಸಿಟಿ ಇದು. ಹಾಗಾಗಿ ಈ ಒಂದು ಸಿಂಗಲ್ ನೇಗಿಲನ್ನ ಬಳಸ್ತಾ ಇರುವಂಥದ್ದು. ಈ ಸಿಂಗಲ್ ನೇಗಿಲನ್ನ ಬೇರೆ ಟ್ರ್ಯಾಕ್ಟರ್ಗಳಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಕೆಪಾಸಿಟಿ ಕಮ್ಮಿ ಇರೋದರಿಂದ, ಜಾನ್ ಡೀರ್ ಕಂಪ್ನಿಲಿರೋವಂಥ ಎವಿ ಟ್ರ್ಯಾಕ್ಟ್ರ್ ಇರೋದ್ರಾಗಿರೋದ್ರಿಂದ ಈ ಒಂದು ಟ್ರ್ಯಾಕ್ಟ್ರು ತುಂಬ ಚೆನ್ನಾಗಿ, ಫೋರ್ ವೀಲ್ ಡ್ರೈವ್ ಕೂಡ ಇರೋದರಿಂದ ಚೆನ್ನಾಗಿ ಉಳುತ್ತೆ. ಜೊತೆಗೆ ತುಂಬ ಆಳಕ್ಕೆ ಹೋಗೋ ರೀತಿಯಲ್ಲಿ ನಿಮಗೆ ಗುಂಡಿನ ತಕ್ಕೊಡುತ್ತೆ. ಮುಂದೆ ತೇವ ಇರಬಾರ್ದು, ಸ್ವಲ್ಪ ಒಣಗಿತ್ತಂತೇಳಿದ್ರೆ ಚೆನ್ನಾಗಿ ಬೇಗ ಬೇಗ ಗುಂಡಿನ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ತೇವ ಇದ್ರೆ ನೋಡಿ, ಈ ರೀತಿ ಇದು ಟೆಸ್ಟ್ ಮಾಡ್ತಾ ಇರೋವಂಥದ್ದಷ್ಟೇ. ಚಕ್ರಕ್ಕೆ ಮಣ್ಣು ಇಟ್ಕೊಂಡ್ರೆ ಚಕ್ರ ತಿರ್ಗೋದು ಕಷ್ಟ ಆಗುತ್ತೆ. ಈಗ ನೋಡ್ತಿದ್ರೆ ಎಷ್ಟು ಆಳ ಹೋಗ್ತಾ ಇದೆ ಅಂತ. ಸೊ ಇಷ್ಟು ಆಳವಾಗಿ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೂ ಹೆಚ್ಚಿನ ರೀತಿಯ ಆಳಕ್ಕೆ ಹೋಗೋದು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ, ಈಗ ನೋಡ್ತಿದ್ದೀರಾ ನೋಡಿ, ಇದು ಒಂದು ಸೀಮೆ ಹುಲ್ಲಲ್ಲಿ ಆ ಕಡೆ ಈ ಕಡೆ ಗಟ್ಟಿ ಇರುತ್ತಲ್ಲ, ಟ್ರ್ಯಾಕ್ಟ್ರು ತಿರ್ಗೋದಕ್ಕೆ, ಚಕ್ರಗಳು ತಿರ್ಗೋದಕ್ಕೆ ಗಟ್ಟಿ ಇರಬೇಕು ಅಂಥ ಜಾಗದಲ್ಲಿ ನಾವು ಹೊಡಿತಾ ಇದ್ದೀವಿ. ಆವಾಗ ನೋಡಿ ನೋಡಿ ಎಷ್ಟು ಆಳಕ್ಕೆ ಹೋಗ್ತಾ ಇದೆ. ಇಷ್ಟು ಆಳ ಬಂದರೆ ಎಷ್ಟೊಂದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.